ಲೋಕಸಭೆಗೆ ಸ್ಪರ್ಧಿಸ್ತಾರ ಡಾಕ್ಟರ್ ಮಂಜುನಾಥ್ ಹಾಸನದಿಂದ ಕಣಕ್ಕಿಳಿಯಲಿದ್ದಾರೆ ಹೃದಯ ತಜ್ಞ ದೇವೇಗೌಡರ ಲೆಕ್ಕಾಚಾರಕ್ಕೆ ಒಪ್ಪುತ್ತಾ ರೇವಣ್ಣ ಕುಟುಂಬ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ಜೆ ಡಿ ಎಸ್ನಲ್ಲಿ ಅಥವಾ ಮಾಜಿ ಪ್ರಧಾನಿಗಳಾದಂಥ ದೇವೇಗೌಡರ ಕುಟುಂಬದಲ್ಲಿ ದೇವೇಗೌಡರು ಯಾವ ಡಿಸಿಷನ್ ತಗೊಂಡ್ರು ಅಂತಿಮವಾಗಿ ಓಕೆ ಮಾಡಬೇಕಾಗಿರೋದು ಕುಮಾರಸ್ವಾಮಿ ಅವ್ರಿಗಿಂತ ಹೆಚ್ಚಾಗಿ ರೇವಣ್ಣ ಅವರು ಇದು ಅದೇನೋ ಒಂಥರ ಅದು ಪ್ಲಸ್ಸೋ ಮೈನಸ್ಸೋ ಅವ್ರ ಕುಟುಂಬಕ್ಕೆ ಗೊತ್ತಿಲ್ಲ ರೇವಣ್ಣ ಅವ್ರ ಕುಟುಂಬ ಒಪ್ಪುದ್ರೆ ಮಾತ್ರ ಅನ್ನೋಂಗೆ ವಿಧಾನಸಭೆ ಚುನಾವಣೆ ಟೈಮ್ ಅಲ್ಲಿ ಕೂಡ ಭವನಿರನ ರೇವಣ್ಣ ಅವ್ರ ನಂಗ್ ಹಾಸನ ಟಿಕೆಟು ನಂಗ ಹಾಸನ ಟಿಕೆಟು ಅಂತಿದ್ರು ಕುಮಾರಸ್ವಾಮಿ ಅವರು ಕಾರ್ಯಕರ್ತರು ಈ ನಾವು ಬೆಳಗ್ಗೆ ಎದ್ದ ತಕ್ಷಣ ತಪ್ಪದೆ ನೀವು ಕೂಡಿದ್ರಿ ನಿಮ್ಮ ಮಕ್ಕಳಿಗೂ ಪ್ರತಿದಿನ ಕೊಡಿಸಿ ಸಿರಿಧಾನ್ಯದಿಂದ ತಯಾರದಂತ ಹಾಲು ಯಾವುದೇ ರಾಸಾಯನಿಕ ಬಣ್ಣ ಬಳಸದೆ ತಯಾರಿಸಿದಂತ ಜೀನಿ ಸಿರಿಧಾನ್ಯಗಳ ಹಾಲು ಟಿಕೆಟ್ ಕಾರ್ಯಕರ್ತರ ಟಿಕೆಟ್ ಅಂತಿದ್ರು ದೇವೇಗೌಡರು ಕಡೆ ಪ್ರೀತಮ್ ಗೌಡರು ನೋಡ್ಬಿಟ್ಟು ಇಲ್ಲ ಕಾರ್ಯಕರ್ತರಿಗೆ ಟಿಕೆಟ್ ಕೊಟ್ಟು ಅನ್ಬಿಟ್ಟು ಸ್ವರೂಪಿ ಕೊಟ್ಟರು ಸ್ವರೂಪ ಏನು ಕಾರ್ಯಕರ್ತರಲ್ಲ ಅವರ ತಂದೆ ಕೂಡ ಎಮ್ ಎಲ್ ಎ ಸ್ವರೂಪ್ ಪ್ರಕಾಶ್ ಗೆದ್ರು ಅದು ಕೊನೆಗೆ ರೇವಣ್ಣ ಅವ್ರ ಕುಟುಂಬದವ್ರು ಒಪ್ಪದ ಮೇಲೆ ಇದೇ ಪರಿಸ್ಥಿತಿ ಇದೀಗ ಲೋಕಸಭಾ ಚುನಾವಣೆಯಲ್ಲಿ ಕೂಡ ಈ ಬಾರಿ ಸಂಸದ ಪ್ರಜ್ವಲ್ ರೇವಣ್ಣ ಅವರಿಗೆ ಪಕ್ಷದೊಳಗೆ ಸಾಕಷ್ಟು ವಿರೋಧಗಳು ಎದುರಾಗುತ್ತಿವೆ ಜೊತೆಯಲ್ಲಿ ಮೈತ್ರಿಯ ಪ ಅಭ್ಯರ್ಥಿ ಆಗಿರೋದ್ರಿಂದ ಪ್ರೀತಮ್ ಗೌಡ್ರೆ ಯಾಕೋ ಹಿಂದೂ ಮುಂದು ಯೋಚಿಸ್ತಾರೆ ಅನ್ನೋ ಲೆಕ್ಕಾಚಾರ ಹೀಗಾಗಿ ಅಭ್ಯರ್ಥಿಯನ್ನು ಬದಲಿಸ್ಬೇಕು ಅನ್ನೋ ಮಾತುಗಳ ನಡುವೆ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಕಾರ್ಯಕರ್ತರು ನಿಂತ್ಗಳಂಗಿದ್ರೆ ದೇವೇಗೌಡ್ರೆ ನಿಂತ್ಬಿಡ್ಲಿ ಅಪ್ಪಾಜಿಯವರೇ ನಿಂತ್ಕೊಳ್ಳಿ ನಾವು ಗೆಲ್ಲಿಸ್ಕೊಬರ್ತೀವಿ ಹೆಗ್ಲ ಮೇಲೆ ಕೂರಿಸ್ಕೊಂಡು ಕೊನೆ ಚುನಾವಣೆಯ ಲೆಕ್ಕಾಚಾರದಲ್ಲಿ ಆ ಒಂದು ಕಾರ್ಡನ್ನು ಪ್ಲೇ ಮಾಡ್ಕೊಂಡು ಅನ್ನೋ ಮಾತುಗಳು ಅರೆ ದೇವೇಗೌಡರು ಅದು ಯಾಕೋ ಅಷ್ಟಾಗಿ ಇಂಟ್ರೆಸ್ಟ್ ತೋರಿಸ್ದಂಗಿಲ್ಲ ಆದರೆ ದೇವೇಗೌಡರ ಲೆಕ್ಕಾಚಾರ ಯಾವತ್ತೂ ತಪ್ಪೋದಿಲ್ಲ ದೇವೇಗೌಡರು ತಮ್ಮ ಕುಟುಂಬದ ಮತ್ತೊಬ್ಬ ಸದಸ್ಯನನ್ನು ಕಣಕ್ಕಿಳಿಸೋ ಲೆಕ್ಕಾಚಾರದಲ್ಲಿದ್ದಾರೆ ಅದು ರೇವಣ್ಣ ಕುಟುಂಬದವರು ಒಪ್ಪಿದರೆ ಎಸ್ ಬರೀ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ದೇಶದಲ್ಲಿ ಅಷ್ಟೇ ಅಲ್ಲ ಇಡೀ ವಿಶ್ವದಲ್ಲೇ ತಮ್ಮದೇ ಆದ ಛಾಪನ್ನು ಮೂಡಿಸಿರುವಂತಹ ಹೃದಯ ತಜ್ಞ ಡಾಕ್ಟರ್ ಮಂಜುನಾಥ್ ಇವರನ್ನು ಈ ಬಾರಿ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿ ಜೆ ಡಿ ಎಸ್ನಿಂದ ಕಣಕ್ಕಿಳಿಸಬೇಕು ಅನ್ನೋದು ದೇವೇಗೌಡರ ಇಂಗಿತ ಎಸ್ ಎ ಕ್ಲಾಸ್ ಮತದಾರರು ವಿದ್ಯಾವಂತ ಮತದಾರರು ಮಹಿಳಾ ಮತದಾರರು ಎಲ್ಲರಿಗೂ ಕೂಡ ಮಂಜುನಾಥ್ ಅವರ ಮೇಲೆ ವಿಶೇಷವಾದ ಗೌರವ ಇದೆ ಮಂಜುನಾಥ್ ಅವರು ಇಲ್ಲಿವರೆಗೂ ಕೂಡ ರಾಜಕೀಯದ ಬಗ್ಗೆ ಆಸಕ್ತಿ ತೋರಿಸಿಲ್ಲ ಆದರೆ ಅಂಥ ಒಬ್ಬ ವಿಶೇಷ ವ್ಯಕ್ತಿ ಚುನಾವಣೆಗೆ ನಿಂತ್ಕೋಬೇಕು ಗೆಲ್ಲಬೇಕು ಕೇಂದ್ರದಲ್ಲಿ ಆರೋಗ್ಯ ಸಚಿವರಾಗಬೇಕು ತಪ್ಪೇನಿಲ್ಲ ಖಂಡಿತವಾಗ್ಲೂ ಖುಷಿ ಪಡಬೇಕಾಗಿರೋ ವಿಚಾರ ಆದರೆ ರೇವಣ್ಣ ಕುಟುಂಬದವರು ಒಪ್ಪಿದ್ರೆ ಡಾಕ್ಟರ್ ಮಂಜುನಾಥ್ ಅಜಾತ ಶತ್ರು ಸ್ಮೈಲು ತುಂಬ ಸಿಂಪಲ್ಲು ಸರಳವಾಗಿ ಒಂದು ವೀಕೆಂಡ್ ವಿತ್ ರಮೇಶಲ್ಲಿ ನೋಡಿರ್ತಿರೋ ಅವ್ರನ್ನ ದೇವೇಗೌಡರ ಅಳಿಯ ಎಲ್ಲಕ್ಕಿಂತ ಹೆಚ್ಚಾಗಿ ಅವರ ಸ್ವಂತ ತಮ್ಮ ಜೆ ಡಿ ಎಸ್ನ ಶಾಸಕರು ಶ್ರವಣ್ ಬೆಳಗೌಳ ಎಂಚಂದ್ರಾಯಪಟ್ನ ಬಾಲಕೃಷ್ಣ ಅವರು ಹೀಗಾಗಿ ಆ ಭಾಗದಿಂದ ಕೂಡ ಹಾಸನ ಲೋಕಸಭಾ ಕ್ಷೇತ್ರಕ್ಕೆ ಬರೋದರಿಂದ ಮಂಜುನಾಥ್ ಅಂದರೆ ಎಸ್ ವ್ಯಕ್ತಿಯಾಗಿ ಮಂಜುನಾಥ್ ರೈಟ್ ಪರ್ಸನ್ ಶಕ್ತಿಯಾಗಿ ಮಂಜುನಾಥ್ ರೈಟ್ ಪರ್ಸನ್ ಕಂಪೇರ್ ಟು ಪ್ರಜ್ವಲ್ ರೇವಣ್ಣ ತಕ್ಕಡಿಗಿಟ್ಟಾಗ ಅಭ್ಯರ್ಥಿಯಾಗಿ ಬಹುಪಾಲು ಮೇಲ್ಗಡೆ ಬರ್ತಾರೆ ಡಾಕ್ಟರ್ ಮಂಜುನಾಥ್ ಅವರು ಅವರನ್ನು ಅಭ್ಯರ್ಥಿಯಾಗಿ ಮಾಡಲೇಬೇಕು ಅನ್ನೋದು ದೇವೇಗೌಡರ ಇಚ್ಛೆ ಕುಮಾರಸ್ವಾಮಿ ಅವರದಕ್ಕೆಂತೂ ಇಲ್ಲ ಏ ಎಸ್ ಒಳ್ಳೇದು ನಮ್ಮನೆ ಅಳಿಯ ವಿಶ್ ದೇಶಕ್ಕೆ ಬೇಕಾಗಿರೋರು ಜನರಿಗೆ ಬೇಕಾಗಿರೋರು ಜನರಿಗೆ ಬೇಕಾಗಿರೋರು ಜನರ ಮಧ್ಯೆ ನಿಂತ್ಕೊಳ್ಳಿ ಜನ ಸೇವೆಗೆ ನಿಂತ್ಕೊಳ್ಳಿ ಬಿಡಿ ಅನ್ನೋ ಮಾತು ಆದರೆ ರೇವಣ್ಣ ಅವರಿಗೆ ಪುತ್ರ ವ್ಯಾಮೋಹ ಏನಪ್ಪ ಮಾಡೋದು ಪ್ರಜ್ವಲ್ಗೆ ಅನ್ನೋ ಲೆಕ್ಕಾಚಾರ ಹೀಗಾಗಿ ಈ ಎಲ್ಲ ಅಡೆತಡೆಗಳು ದೂರ ಆದರೆ ಅಜಾತ ಶತ್ರು ಡಾಕ್ಟರ್ ಮಂಜುನಾಥ್ ಅವ್ರು ನಿಂತ್ಕೊಂಡ್ರೆ ಪಕ್ಷಾತೀತವಾಗಿ ಗೆಲ್ಸ್ಕೊಬರ್ತಾರೆ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಒಂದು ವೇಳೆ ಅವ್ರು ನಿಂತ್ಕೊಬಿಟ್ರೆ ಕಾಂಗ್ರೆಸ್ಸಿಗೆ ಮಾತ್ರ ಟಫ್ ಐಟು ಖಂಡಿತವಾಗ್ಲೂ ಅಷ್ಟು ಸುಲಭ ಅಲ್ಲ ರಿಸಲ್ಟನ್ನು ಮಾಡ್ಕೊಳ್ಳೋದು ಪ್ರೀತಮ್ ಗೌಡ್ರು ಮಂಜಣ್ಣ ನಿಂತ್ಗಳಿ ಅಂದ್ಬಿಟ್ಟು ಡಾಕ್ಟರ್ ಪರವಾಗಿ ಕೆಲಸ ಮಾಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಆದರೆ ಪ್ರಜ್ವಲ್ ಅಂದರೆ ವ್ಯತ್ಯಾಸಗಳು ನಾವು ಹೇಳ್ತಾ ಇಲ್ಲ ಹಾಸನ ಲೋಕಸಭಾ ಕ್ಷೇತ್ರದಲ್ಲೇ ಅಥವಾ ಜೆ ಡಿ ಎಸ್ ವ್ಯಾಪ್ತಿಯಲ್ಲೇ ಅಥವಾ ಮೈತ್ರಿಯಾಗಿ ಬಿ ಜೆ ಪಿ ಪಕ್ಷನೇ ಒಂದಷ್ಟು ಜನ ಮಾತಾಡ್ತಾರೆ ಒಂದು ವೇಳೆ ಪ್ರಜ್ವಲ ಭಟ್ರು ಒಂಚೂರು ಕಷ್ಟ ಆಯ್ತದೆ ಅನ್ನೋಂಗೆ ಹೀಗಾಗಿ ಡಾಕ್ಟರ್ ಮಂಜುನಾಥ್ ಅವರ ಹೆಸರು ಕೇಳಿ ಬರ್ತಾ ಇದೆ ಮತ್ತೊಂದು ಕಡೆ ಅವರ ಸಹೋದರರು ಕೂಡ ಶಾಸಕರಾಗಿದ್ದಾರೆ ಹೀಗಾಗಿ ದೇವೇಗೌಡರ ಕುಟುಂಬದವರೇ ಎಲ್ಲಕ್ಕಿಂತ ಓಕೆ ದೇವೇಗೌಡರ ಫ್ಯಾಮಿಲಿ ಅನ್ನೋದನ್ನ ಸೈಡ್ಗೆ ಇಟ್ಬೋಣ ಡಾಕ್ಟರ್ ಮಂಜುನಾಥ್ ಒಬ್ಬ ವ್ಯಕ್ತಿಯಾಗಿ ಶಕ್ತಿಯಾಗಿ ವೈದ್ಯರಾಗಿ ಎಲ್ಲರಿಗೂ ಸಲ್ಲುವಂಥ ಮನುಷ್ಯ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಆಬ್ವಿಯಸ್ಲಿ ಅದರಲ್ಲಿ ಯಾವುದೇ ಅನುಮಾನ ಇಲ್ಲ ಆದರೆ ಇದನ್ನು ಪಕ್ಷ ಡಿಸೈಡ್ ಮಾಡಬೇಕು ಅಥವಾ ಮೈತ್ರಿಯಾಗಿ ಬಿ ಜೆ ಪಿ ಜೆ ಡಿ ಎಸ್ ಇಬ್ಬರು ಸೇರ್ಕೊಂಡು ಡಿಸೈಡ್ ಮಾಡಬೇಕು ಅಂತಿಮವಾಗಿ ರೇವಣ್ಣವ್ರ ಕುಟುಂಬ ಅವ್ರು ಒಪ್ಪಿದ್ರೆ ಒಂದುವೇಳೆ ಒಪ್ಪಿಲ್ಲ ಅಂದರೆ ಡಿಸೈಡ್ ಮಾಡೋರು ಕೊಟ್ಟೆ ಬಿಡಿಯ ಅಂತ ಕೂಡ ಒಂದಷ್ಟು ಜನ ಹೇಳ್ತಾವ್ರೆ ಡಾಕ್ಟರ್ ಮಂಜುನಾಥ್ಗೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಹಾಸನದ ಸಂಸದರು ಯಾರು ಆಗಬೇಕು ಅಭ್ಯರ್ಥಿ ಯಾರು ಬೇಕಾರು ಅದು ಪಕ್ಷಕ್ಕೆ ಬಿಟ್ಟಿದ್ದು ನಿಮ್ಮ ಕ್ಷೇತ್ರ ಅಭಿವೃದ್ಧಿ ಆಗಬೇಕಂದ್ರೆ ಸಂಸದರು ಯಾರು ಆಗಬೇಕು ಕಾಮೆಂಟ್ ಮಾಡಿ ಧನ್ಯವಾದಗಳು